ಇವತ್ತು ನಾವು ಬೇಸನ್ ಸಬ್ಜಿ ಮಾಡೋಣ. ಬೇಸನ್ ಸಬ್ಜಿ ಮಾಡೋದಕ್ಕೆ ಒಂದು ಕಪ್ಪು ಕಡಲೆ ಹಸಿಟ್ಟು ತಗೊಂಡಿದ್ದೀನಿ. ಕಡಲೆ ಹಿಟ್ಟು ಅದಕ್ಕೆ ಮುಕ್ಕಾಲು ಕಪ್ ಅಷ್ಟು ಮೊಸರು. ಇದು ಬೇಸನ್ ಸಬ್ಜಿ ಅಂತಾರೆ. ಉಪ್ಪು ಹಾಕ್ತಾ ಇದ್ದೀನಿ. ಶುಂಠಿ, ಹಸಿಮೆಣಸಿನ್ಕಾಯಿ, ಇದನ್ನು ಇಡ್ಲಿ ಥರ ನಾವು ಬೇಯಿಸ್ಕೋಬೇಕಾಗುತ್ತೆ. ಅದಕ್ಕೆ ಒಂದು ಬಟ್ಲಲ್ಲಿ ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಪ್ಲೇಟ್ ಥರ ಇರೋ ಬ್ಲಡ್ ಬಟ್ಲು ನೋಡಿ. ಇದನ್ನು ಈಗ ಕಲಿಸ್ತಾ ಇದ್ದೀನಿ. ಕಡಲೆ ಹಿಟ್ಟು ಇಡ್ಲಿ ಹಿಟ್ಟು ಲೆವೆಲಲ್ಲಿ ನಾವು ಕಲಿಸ್ಕೋಬೇಕಾಗುತ್ತೆ. ನೋಡಿ ಗಟ್ಟಿ ಇದೆ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ಇದು ಒಂದೇ ಲೆವೆಲಲ್ಲಿ ಕಲಿಸಿದಾಗ ಗಂಟು ಬರೆದೀರಾ ನೀಟಾಗಿ ಮಿಕ್ಸ್ ಆಗೋಗುತ್ತೆ. ನೋಡಿ ಹೀಗೆ ನೋಡಿ ಈ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಕಲಿಸ್ಕೋಬೇಕು. ಇದಕ್ಕೆ ಒಂದು ಕಾಲು ಸ್ಪೂನಿಗಿಂತ ಕಡಿಮೆ ಸೋಡಾ ಹಾಕ್ತಾ ಇದ್ದೀನಿ. ಸೋಡಾ ಮೇಲೆ ಒಂಚೂರು ಒಂದು ಸ್ಪೂನ್ ಅಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಗ್ರೀಸ್ ಮಾಡಿಟ್ಕೊಂಡಿರುವಂತಹ ಪ್ಲೇಟ್ಗೆ ಹಾಕ್ತಾ ಇದ್ದೀನಿ. ಮೇಲೆ ಗಸಗಸೆ ಸ್ವಲ್ಪ ಹಾಕ್ತಾ ಇದ್ದೀನಿ ಗಾರ್ನಿಶ್ಗೋಸ್ಕರ. ಇದನ್ನು ಸ್ಟೀಮಲ್ಲಿಟ್ಟು ಬೇಯಿಸ್ಕೊಂಬಿಡೋಣ. ನೋಡಿ ನೀರು ಬಿಸಿ ಆಗಿಬಿಟ್ಟಿದೆ. ಈಗ ಅದರಲ್ಲಿ ಇಡ್ತಾ ಇದ್ದೀನಿ ಸ್ಟೀಮ್ಗೆ. ತಟ್ಟೆ ಮುಚ್ಚಿಬಿಟ್ಟು ಇದನ್ನು 20 ನಿಮಿಷ ಬೇಯಿಸ್ಕೊಂಬಿಡೋಣ. ಅಲ್ಲಿವರೆಗೂ ಗ್ರೇವಿಗೆ ಬೇಕಾಗಿರುವಂಥ ಸಾಮಗ್ರಿ ಗಸಗಸೆ, ಚಕ್ಕೆ, ಲವಂಗ, ಹಸಿಮೆಣಸಿನ್ಕಾಯಿ, ಗೋಡಂಬಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಟಮ್ಯಾಟೊ ಹಣ್ಣು, ಒಂದು 5-6 ಟಮ್ಯಾಟೊ ಹಣ್ಣು ತೊಗೊಂಡಿದ್ದೀನಿ. ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೈಸ್ ಪೇಸ್ಟ್ ಮಾಡ್ಕೋಬೇಕು. ನೋಡಿ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಅದು ಮಿಕ್ಸಿ ಆಗೋ ಅಷ್ಟರಲ್ಲಿ ಇದು ಬೆಂದೋಗಿದೆ. ನೋಡಿ ಚಾಕುಗೆ ಅಂಟುತ್ತಾ ಇಲ್ಲ. ಇದು ಇಳಿಸ್ಬಿಟ್ಟು ತಣ್ಣಗೆ ಮಾಡಿ ಪೀಸ್ ಮಾಡ್ಕೊಳ್ಳೋಣ. ಇದನ್ನು ತಣ್ಣಗೆ ಪೀಸ್ ಮಾಡ್ಕೊಂಡಿದ್ದಾದಮೇಲೆ ತಣ್ಣಗಾಗೋಗಿದೆ, ಪೀಸ್ ಮಾಡ್ಕೊಂಡಿದ್ದೀನಿ. ಎಣ್ಣೆ ಬಿಸಿಯಾಗಿದೆ. ಆ ಬಿಸಿಯಾಗಿರೋ ಎಣ್ಣೆಯಲ್ಲಿ ಇದು ಹಚ್ಚಿ ಇಟ್ಕೊಂಡಿರುವಂತಹ ಬೇಸನ್ನು ಹಾಕ್ತಾ ಇದ್ದೀನಿ. ಬ್ರೌನ್ ಕಲರ್, ಬಾದಾಮಿ ಕಲರ್ ಬರೋ ಥರ ಕರ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಕಲರ್ ಬರ್ತಾ ಇದೆ. ಹೀಗೆ ಕಲಿಸ್ತಾ ಇದ್ರೆ 4 ಕಡೆ ಒಂದೇ ಕಲರ್ ಬರುತ್ತೆ. ಬ್ರೌನ್ ಕಲರ್ ಬರೋವರೆಗೂ ಹೀಗೆ ಕಲಿಸ್ತಾ ಇರೋಣ. ನೋಡಿ ಕಲರ್ ಬಂದುಬಿಟ್ಟಿದೆ. ಈಗ ತೆಗೆದು ಬಿಡ್ತಾ ಇದ್ದೀನಿ. ಉಳಿದಿರುವಂತಹ ಬೇಸನ್ನು ಇಡ್ಲಿಯನ್ನು ಅದು ಹಾಕಿ ಕರ್ಕೊಳ್ತಾ ಇದ್ದೀನಿ. ನೋಡಿ ಅದು ರೆಡಿ ಆಗಿಬಿಟ್ಟಿದೆ. ಅದು ತೆಗೆದು ಬಿಡ್ತಾ ಇದ್ದೀನಿ. ಇದೇ ಎಣ್ಣೆ ತೆಗೆದು ಬಿಟ್ಟು ಅದೇ ಬಾಣಲಿಗೆ ಒಂದು ಸೌಟಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ. ಹಿಂಗು, ಜೀರಿಗೆ, ಅಚ್ಚ ಖಾರ ಪೌಡರು ಎಣ್ಣೆಯಲ್ಲಿ ಹಾಕಿದ್ರೆ ಕಲರ್ ಬರುತ್ತೆ, ಅದರಿಂದ ಅದು ಎಣ್ಣೆಯಲ್ಲಿ ಹಾಕ್ತಾ ಇದ್ದೀನಿ. ಅರಿಶಿನ, ಧನಿಯಾ ಪೌಡರ್ ಇದನ್ನು ಕಲಿಸ್ಕೊಳ್ಳೋಣ. ಈಗ ಮಿಕ್ಸಿ ಮಾಡಿಟ್ಕೊಂಡಿರುವಂತಹ ಗ್ರೇವಿಯನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಳ್ಳೋಣ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬರ್ತಾ ಇದೆ.
ಆ ಜಾರಿಗೆ ಸ್ವಲ್ಪ ನೀರು ಹಾಕಿ ಹಾಕೋಬೇಕು. ಉಪ್ಪು ಹಾಕ್ತಾ ಇದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು. ಇದನ್ನು ಚೆನ್ನಾಗಿ ಕಲಸ್ಕೊಳ್ಳೋಣ. ನೋಡಿ ಕುದೀತಾ ಇದೆ. ಈಗ ಇನ್ನೊಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ಇದು ಚಪಾತಿಗೆ ಮುದ್ದೆಗೆ ಚೆನ್ನಾಗಿರುತ್ತೆ. ನೋಡಿ ಕುದೀತಾ ಇದೆ. ಈಗ ಕರೆದಿಟ್ಕೊಂಡಿರುವಂತಹ ಬೇಸನ್ ಇದಕ್ಕೆ ಹಾಕ್ತಾ ಇದ್ದೀನಿ. ಸ್ವಲ್ಪ ಹಂಗೆ ಕಲಸಿಬಿಟ್ಟು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಇದನ್ನು ಬಾಯ್ಲ್ ಮಾಡ್ಕೊಳ್ಳೋಣ. 5-10 ನಿಮಿಷ ಬಾಯ್ಲ್ ಮಾಡಿಕೊಂಡ್ರೆ ಬೇಸನ್ ಸಬ್ಜಿ ರೆಡಿ ಆಗೋಗುತ್ತೆ. ಈಗ ಬೇಸನ್ ಸಬ್ಜಿ ರೆಡಿಯಾಗಿದೆ. ಸರ್ವಿಂಗ್ ಬೌಲಲ್ಲಿ ತೆಗೆದು ಮೇಲೆ ಗಾರ್ನಿಶ್ಗೆ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ. ಬೇಸನ್ ಸಬ್ಜಿ ರೆಡಿಯಾಗಿಬಿಟ್ಟಿದೆ.